ಮಾದರಿ ಆಪರೇಷನ್. ಎಸ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನದ ಬಗ್ಗೆ ಬಿಗ್ ಬಾಂಬ್ ಒಂದನ್ನ ಸಿಡಿಸಲಾಗಿದೆ. ಮಹಾರಾಷ್ಟ್ರ ಸಿಎಂ ಹೇಳಿಕೆ ಬೆನ್ನಲ್ಲೇ ಸಿದ್ದರಾಮಯ್ಯ ಹೈ ಅಲರ್ಟ್ ಆಗಿದ್ದಾರೆ. ಸ್ವಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಇತ ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು. ಲೋಕಸಭಾ ಚುನಾವಣೆ ಅಂತ್ಯ ಆಗಿದೆ. ಅಹವಾಲು ಆಲಿಸುವುದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಮಾದರಿ ಆಪರೇಷನ್, ಮಹಾ ಸಿಎಂ ಏಕನಾಥ್ ಶಿಂದೆ ಸ್ಫೋಟಕ ಹೇಳಿಕೆ. ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನದ ಬಗ್ಗೆ ಈಗ ಬಿಗ್ ಬಾಂಬ್ ಸಿಡಿಸಿದಂತಹ ಮಹಾರಾಷ್ಟ್ರ ಸಿಎಂ ಏನ್ ಮಾಡ್ಬಿಡ್ತಾರೋ ಅಂತ ಸಿದ್ದರಾಮಯ್ಯ ಅಲರ್ಟ್ ಆಗ್ಬಿಟ್ಟಿದ್ದಾರೆ. ಸ್ವಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಲೋಕಸಭಾ ಚುನಾವಣೆ ಈಗ ತಾನೇ ಕಂಪ್ಲೀಟ್ ಆಗಿದೆ. ಅಹವಾಲನ್ನ ಆಲಿಸೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ಶಾಸಕರ ಬಗ್ಗೆ ಗಮನ ಹರಿಸುವಂತೆ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡುತ್ತಾರೆ. ಶಾಸಕರಲ್ಲಿ ಅಸಮಾಧಾನ ಇರೋದು ನಿಜ ಅಂದಿದ್ದಾರೆ ಸತೀಶ್. ಈಗಾಗಲೇ ನಾವು ಗಮನಿಸಿದ್ವಿ, ಒಂದು ಕಡೆ ಶಾಸಕರು ಸಚಿವರು ಎಲ್ಲರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ಇತ್ತ ಏನು ಮಹಾರಾಷ್ಟ್ರ ಸಿಎಂ ಕೊಟ್ಟಿದಾರಲ್ಲ ಹೇಳಿಕೆ, ಅದನ್ನ ಹುಸಿ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಈಗಾಗಲೇ ಎಲ್ಲಾ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಅದೆಂಗೆ ಮಹಾರಾಷ್ಟ್ರದಲ್ಲಿ ಆದಂತಹ ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ನಾವು ಅದನ್ನ ಆಗೋದಕ್ಕೆ ಬಿಡೋದೇ ಇಲ್ಲ ಅಂತ ಇತ್ತ ಜಂಟಿ ಜೋಡಿತ್ತುಗಳು ಪಣವನ್ನ ತೊಟ್ಟಿರುವಂಥದ್ದು. ಎಸ್, ಈ ಹಿಂದೆ ನಾವು ಗಮನಿಸಿದ್ವಿ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ನಡೆಯುತ್ತೆ, ಸಿದ್ದರಾಮಯ್ಯ ಸರ್ಕಾರ ಪತನ ಆಗುತ್ತೆ ಅನ್ನುವಂತ ಚರ್ಚೆ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಇದೀಗ ಸರ್ಕಾರ ಪತನಕ್ಕೆ ಮತ್ತೊಂದು ಕೂಡ ಅಂದ್ರೆ ಸುಳಿವು ಸಿಕ್ಕಂತಿದೆ. ಈ ಬಗ್ಗೆ ಏನು ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಅವರು ಒಂದು ಸಭೆಯಲ್ಲಿ ಹೇಳಿಕೆಯನ್ನ ಕೊಡ್ತಾರೆ. ಹೇಳಿಕೆಯಲ್ಲಿ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ರೀತಿಯೇ ಆಪರೇಷನ್ ನಡೆಯುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ ಅಂತ ಬಹಳ ಕಾನ್ಫಿಡೆಂಟ್ ಅಲ್ಲಿ ಶಿಂದೆ ಯಾವಾಗ ಹೇಳಿಕೆಯನ್ನು ಕೊಟ್ಟರು ಇತ್ತ ಸಿಎಂ ಡಿಸಿಎಂ ಎದೆಯಲ್ಲಿ ನಡುಕ ಶುರುವಾಗಿದೆ. ಇತ್ತ ಸಚಿವರನ್ನ ಶಾಸಕರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ನಡೀತಾ ಇದೆ. ಒಂದು ಕಡೆ ಅನುದಾನ ವಿಚಾರ, ಮತ್ತೊಂದು ಕಡೆ ಶಿಂದೆ ಹೇಳಿಕೆ, ಹೈಲಿ ಟೆನ್ಷನ್ ಆಗೋಗ್ಬಿಟ್ಟಿದೆ. ಈಗ ಸರ್ಕಾರಕ್ಕೇನೆ ಒಂಥರ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಚುನಾವಣೆಯಲ್ಲಿ ಫುಲ್ ಬಿಜಿ ಆಗಿದ್ರು ಸಿಎಂ ಸಿದ್ದರಾಮಯ್ಯ ಹಾಗೆ ಸಚಿವರು. ಲೋಕ ಫಲಿತಾಂಶದ ಬಳಿಕ ಸಚಿವಾಕಾಂಕ್ಷಿ ಶಾಸಕರು ಆಕ್ಟಿವ್ ಆಗಿದ್ದಾರೆ. ತಮ್ಮ ತಮ್ಮ ಕ್ಷೇತ್ರಗಳಿಗೆ ಅನುದಾನಗಳ ತಡೆ ಬಗ್ಗೆ ಶಾಸಕರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಒಂದು ಕಡೆ ಅನುದಾನದ ವಿಚಾರ, ಮತ್ತೊಂದು ಕಡೆ ಶಿಂದೆ ಹೇಳಿ ಏನ್ ಮಾಡುವುದು, ಏನು ಸರ್ಕಾರ ಬೇರೆ ಪತನ ಆಗುತ್ತೆ ಅನ್ನುವಂತಹ ಹೇಳಿಕೆ ಶಿಂದೆ ಯಾವಾಗ ಕೊಟ್ರು ಇತ್ತ ಬುಗಿಲೆದ್ಬಿಟ್ಟಿದೆ ಸ್ಫೋಟ. ತೆರೆ ಮರೆಯಲ್ಲೇ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದರಲ್ಲೂ ಮುಖ್ಯವಾಗಿ ಏನು ಈ ಹಿಂದೆನೆ ಶಾಸಕರನ್ನ ಕರೆಸಿ ಯಾರು ತಪ್ಪು ಭಾವಿಸಬೇಡಿ, ನಾನು ಏನು ನಿಮ್ಮ ನಿಮ್ಮ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡಬೇಕಲ್ವಾ, ಅದನ್ನು ಬಿಡುಗಡೆ ಮಾಡ್ತೀನಿ, ಸ್ವಲ್ಪ ಲೋಕಸಭಾ ಚುನಾವಣೆ ಕಣಿಲಿ ಅಂತ ವಾಗ್ದಾನವನ್ನು ಕೂಡ ಕೊಟ್ಟಿದ್ರು. ಈಗ ಚುನಾವಣೆ ಕಂಪ್ಲೀಟ್ ಆಯಿತು, ಸಚಿವರು ಶಾಸಕರೆಲ್ಲರೂ ಕೂಡ ವಾಗ್ದಾನ ಕೊಟ್ಟಿದ್ರಿ ಸಿದ್ದರಾಮಯ್ಯನವರೇ, ಏನು ಆ ವಿಷಯ ಅಂತ ಕೇಳ್ತಾರೆ. ಈಗ ಅದಕ್ಕೆ ಉತ್ತರವನ್ನು ಕೊಡಬೇಕು, ಅದಕ್ಕೆ ಉತ್ತರ ಕೊಡ್ತಾರೋ ಅಥವಾ ಇತ್ತ ಮಹಾರಾಷ್ಟ್ರ ಸಿಎಂ ಶಿಂದೆ ಕೊಟ್ಟಿರುವಂತಹ ಹೇಳಿಕೆ ಬಗ್ಗೆ ಗಮನ ಹರಿಸ್ತಾರೋ, ಹೆಂಗೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಇತ್ತ ಸಚಿವರಿಗೇನೆ ತಾಕೀತು ಕೊಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಶಾಸಕರನ್ನ ನೀವೇ ನೋಡ್ಕೊಳ್ಬೇಕು, ಅವರನ್ನ ನೀವೇ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಉಸ್ತುವಾರಿ ಜಿಲ್ಲೆಗಳಿಗಷ್ಟೇ ಸೀಮಿತ ಆಗಬಾರ್ದು ನೀವು.
ಈ ರೀತಿಯಾದಂತಹ ಪಾಠವನ್ನ ಮಾಡಿದ್ದಾರೆ. ಸಿಎಂ ಇಲ್ಲದೆ ಇದ್ರೆ ಹೈಕಮಾಂಡ್ಗೆ ಶಾಸಕರು ಪತ್ರ ಬರೆಯುವಂತಹ ಸಾಧ್ಯತೆ ಇದೆ. ಹುಷಾರಾಗಿರಿ, ಒಂದು ಸರಿ ಏನಾದ್ರೂ ಕೆರಳಿ ಕೆಂಡ ಆದ್ರು ಅಂದ್ರೆ, ಸಿಎಂ ಇಲ್ಲ ಅಂದ್ರೆ ಹೈಕಮಾಂಡ್ಗೆ ನೇರವಾಗಿ ಪತ್ರ ಬರೆದ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ. ಶಾಸಕರು ಅಷ್ಟು ರೀಚ್ ಆಗೋದಕ್ಕೆ ಬಿಡಬೇಡಿ, ವಿಪಕ್ಷಗಳಿಗೆ ಆಹಾರ ಆಗಬೇಡಿ. ಅದನ್ನ ಎಲ್ಲರೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡ್ಕೊಂಡು ಹೋಗಿ ಅನ್ನುವಂಥ ನಿಟ್ಟಲ್ಲಿ ಸಿದ್ದು ಈಗಾಗಲೇ ಸಚಿವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಏನೇ ಕಿವಿ ಮಾತು ಹೇಳಿದ್ರೂ ಕೂಡ ಇತ್ತ ಒಂದು ಭಯ ಅನ್ನೋದಿರುತ್ತಲ್ಲ, ಶಿಂದೆ ಬೇರೆ ಈ ರೀತಿ ಹೇಳಿಕೆ ಕೊಟ್ಟಿರೋದು ಬಿಜೆಪಿ ನಾಯಕರಲ್ಲಿ ಪುಷ್ಟಿ ತಂದುಕೊಟ್ಟಿದೆ. ಬಟ್ ಕಾಂಗ್ರೆಸ್ ನಾಯಕರನ್ನ ವಿಲವಿಲಾ ಅಂತ ಒದ್ದಾಡುವಂತೆ ಮಾಡಿದೆ. ಹೇಗಾದ್ರೂ ಮಾಡಿ ಮೇಲ್ನೋಟಕ್ಕೆ ತೋರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವು ನಮ್ಮ ಶಾಸಕರು ಇಲ್ಲ ನಮ್ಮ ತೆಕ್ಕೆಯಲ್ಲೇ ಇರ್ತಾರೆ, ಯಾವ ಆಮಿಷಕ್ಕೂ ಅವರು ಒಳಗಾಗೋದಿಲ್ಲ ಅಂತ ಮೇಲ್ನೋಟಕ್ಕೆ ಹೇಳ್ಬೋದು. ಬಟ್ ಒಳಗಡೆ ಭಯ ಅನ್ನೋದಿರುತ್ತಲ್ಲ, ಎಲ್ರಿಗೂ ಇರುತ್ತೆ, ಇತ್ತ ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ಇದೆ. ಹಾಗಾಗಿನೇ ಒಂದು ಕಣ್ಣು ಈಗ ಶಾಸಕರ ಮೇಲೆ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ನೋಡ್ಬೇಕಾಗತ್ತೆ ಶಿಂದೆ ಮಾತು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ. ಇತ್ತ ಈ ಮಾತಿಗೆ ಒಂದು ಕಡೆ ಭಯ ಪಟ್ಟು ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಮ್ಮ ತಮ್ಮ ಶಾಸಕರನ್ನ ಉಳಿಸ್ಕೊಳ್ಳೋದ್ರಲ್ಲಿ ಎಷ್ಟರ ಮಟ್ಟಿಗೆ ಸಫಲರಾಗ್ತಾರೆ ಏನು ಅಂತ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದ್ದೀವಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ. ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಮಾದರಿ ಆಪರೇಷನ್ ಆಗುತ್ತೆ ಅಂತ ಮಹಾ ಸಿಎಂ ಏಕನಾಥ್ ಶಿಂದೆ ಕೊಟ್ಟಂತಹ ಸ್ಫೋಟಕ ಹೇಳಿಕೆ ಇತ್ತ ಸಿದ್ದರಾಮಯ್ಯನವರನ್ನ ಎಲ್ಲೋ ಒಂದು ಕಡೆ ಭಯಪಡಿಸ್ತಾ ಅಂತ. ಲೋಕಸಭಾ ಚುನಾವಣೆ ಬಳಿಕ ಎಲ್ಲೊಂದ್ ಕಡೆ ಸರ್ಕಾರ ಪತನವಾಗುತ್ತೆ ಅನ್ನುವಂತ ವಿಚಾರ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಒಂದ್ ಕಡೆ ಚುನಾವಣಾ ಪೂರ್ವದಲ್ಲಿ ಕೂಡ ಸಾಕಷ್ಟು ಬಿಜೆಪಿಯ ಹಲವು ನಾಯಕರು ಕೂಡ ಹೇಳ್ತಾ ಇದ್ರು, ಲೋಕಸಭಾ ಚುನಾವಣೆ ಆಗುವವರೆಗೂ ಮಾತ್ರ ಸಿದ್ದರಾಮಯ್ಯನವರ ಸರ್ಕಾರ ಇರುತ್ತೆ, ಅದಾದ ಬಳಿಕ ಸರ್ಕಾರ ಅನ್ನುವಂತಹ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾ ಹೋಗ್ತಾ ಇದ್ರು. ಅದಾದ ಬಳಿಕ ಇದೀಗ ಮಹಾರಾಷ್ಟ್ರ ಸಿಎಂ ಆಗಿರ್ತಕ್ಕಂತ ಏಕನಾಥ್ ಶಿಂದೆ ಅವರು ಕೂಡ ಕೊಟ್ಟಿರ್ತಕ್ಕಂತ ಒಂದು ಹೇಳಿಕೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ. ಏನು ಕರ್ನಾಟಕ ಸರ್ಕಾರ ಪತನವಾಗುತ್ತೆ ಈ ಚುನಾವಣೆ ಆದ ಬಳಿಕ ಅನ್ನುವಂತ ಒಂದು ಹೇಳಿಕೆ, ಈ ಹೇಳಿಕೆ ಸಾಕಷ್ಟು ಒಂದ್ ಕಡೆ ಕಾಂಗ್ರೆಸ್ ನಾಯಕರ ಒಂದು ನಿದ್ದೆಗೆಡಿಸಿದೆ ಅಂತ ಕೂಡ ಹೇಳ್ಬಹುದು. ಯಾಕಂತಂದ್ರೆ ಈಗಾಗಲೇ ಈಗಾಗ ಏನು ಸಚಿವರಾಗಿರೋ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಲ್ಲಿ ಯಾವುದು ಕೂಡ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಲ್ಲ, ಕೆಲವೊಂದಿಷ್ಟು ಅಸಂಧಾನಗಳು ಕೂಡ ಇರ್ತವೆ. ವರ್ಗಾವಣೆ ವಿಚಾರ ಆಗಿರ್ಬೋದು, ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಈ ಒಂದು ವಿಚಾರಗಳಲ್ಲಿ ಒಂದಿಷ್ಟು ಅಸಂಧಾನ ಇದ್ದೇ ಇರುತ್ತೆ ಅನ್ನುವಂತ ಒಂದಿಷ್ಟು ಹೇಳಿಕೆ ಏನಿದೆ ಈ ಒಂದು ಹೇಳಿಕೆ ಬರೀ ಸಿಎಂ ಸಿದ್ದರಾಮಯ್ಯವರು ಕೂಡ ಹಲವು ಏನು ಸಚಿವರಿಗಾಗಿರ್ಬೋದು ಒಂದಿಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಒಂದ್ ರೀತಿಯಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀವು ಮುನ್ನಡೆಯಬೇಕು ಅನ್ನುವಂತಹ ಒಂದಿಷ್ಟು ಸಲಹೆ ಮತ್ತೆ ಸೂಚನೆಗಳನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯ ಎಲ್ಲಾ ಸಚಿವರಿಗೂ ಕೂಡ ಒಂದಿಷ್ಟು ದೂರವಾಣಿ ಕರೆ ಮುಖಾಂತರ ಸೂಚನೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಅಂದ್ರೆ ಸರ್ಕಾರ ರಚನೆ ಆದ ಬಳಿಕವೂ ಕೂಡ ಕೆಲವಷ್ಟು ಶಾಸಕರು ಪತ್ರ ಬರೆಯುವ ಮುಖಾಂತರ ಸರ್ಕಾರದ ವಿರುದ್ಧ ಗುಡುಗಿದ್ರು, ಸಚಿವರ ಒಂದು ಸಚಿವರ ವಿರುದ್ಧಕ್ಕೆ ಅಸಂಧಾನ ವ್ಯಕ್ತಪಡಿಸಿದ್ರು. ಹಾಗಾಗಿ ಈಗಾಗಲೇ ಲೋಕಸಭಾ ಚುನಾವಣೆ ಆದ ಬಳಿಕ ಈ ರೀತಿಯ ಇರತಕ್ಕಂತ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಈಗಲೇ ಸಿಎಂ ಸಿದ್ದರಾಮಯ್ಯವರು ಮುಂಜಾಗೃತವಾಗಿ ಎಲ್ಲ ಸಚಿವರು ಕೂಡ ಒಂದು ಸೂಚನೆಗಳನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೂಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನದ ಬಗ್ಗೆ ಬಿಗ್ ಬಾಂಬ್ ಅನ್ನ ಸಿಡಿಸಿರುವಂತಹ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಬಹಳ ಕಾನ್ಫಿಡೆಂಟ್ ಅಲ್ಲೇ ಇದ್ದಾರೆ. ಬಟ್ ಯಾವ ಆಧಾರದ ಮೇಲೆ ಶಾಸಕರನ್ನ ತಮ್ಮತ್ತ ಸೆಳಿತಾರೆ ಅನ್ನೋದು ಗೊತ್ತಿಲ್ಲ. ನೋಡ್ಬೇಕಾಗುತ್ತೆ. ಇತ್ತ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತ್ರ ಬಹಳ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಶಾಸಕರನ್ನ ಶಾಸಕರು ಏನು ಬೇಸರವನ್ನ ವ್ಯಕ್ತಪಡಿಸಬಾರ್ದು, ಅವರನ್ನ ಬಹಳ